ಓಂ ಶಾಂತಿ. ಮುರುಳಿ ದಿನಾಂಕ 15/11/2023. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ಸರ್ವರಿಗೂ ಆಶೀರ್ವಾದವನ್ನು ನೀಡುವಂತಹ ಆಶೀರ್ವಾದದ ಸಾಗರ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆಗೆ ದುಃಖಹರ್ತ ಸುಖಕರ್ತ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ನಮ್ಮನ್ನು ದುಃಖದಿಂದ ಮುಕ್ತ ಮಾಡಲು ಸಾಧ್ಯ ಇಲ್ಲ. ಇಂದಿನ ಪ್ರಶ್ನೆಯಾಗಿದೆ, ಭಕ್ತಿ ಮಾರ್ಗ ಮತ್ತು ಜ್ಞಾನ ಮಾರ್ಗ ಎರಡೂ ಮಾರ್ಗದಲ್ಲೂ ದತ್ತು ಮಕ್ಕಳಾಗುವ ಪದ್ಧತಿ ಇದೆ. ಆದರೆ ಭಕ್ತಿ ಮಾರ್ಗದಲ್ಲಿ ದತ್ತು ಮಕ್ಕಳಾಗುವುದಕ್ಕೂ ಜ್ಞಾನ ಮಾರ್ಗದಲ್ಲಿ ದತ್ತು ಮಕ್ಕಳಾಗುವುದಕ್ಕೂ ಇರುವ ಅಂತರ ಏನಾಗಿದೆ? ಉತ್ತರ, ಭಕ್ತಿ ಮಾರ್ಗದಲ್ಲಿ ಯಾರಾದರೂ ಅನ್ಯರಿಗೆ ದತ್ತು ಮಕ್ಕಳಾದಾಗ ಅಲ್ಲಿ ಗುರು ಮತ್ತು ಶಿಷ್ಯರ ಸಂಬಂಧ ಜೋಡಣೆ ಆಗುತ್ತದೆ. ಸನ್ಯಾಸಿಗಳಿಗೆ ಅವರ ಶಿಷ್ಯರು ದತ್ತು ಮಕ್ಕಳಾಗುತ್ತಾರೆ. ಅವರು ತಮ್ಮನ್ನು ತಾವು ಸನ್ಯಾಸಿಗಳ ಶಿಷ್ಯರು ಎಂದು ಹೇಳಿಸಿಕೊಳ್ಳುತ್ತಾರೆ ಅಥವಾ ಸನ್ಯಾಸಿಗಳ ಫಾಲೋವರ್ಸ್ ಎಂದು ಹೇಳಿಸಿಕೊಳ್ಳುತ್ತಾರೆ. ಆದರೆ ಜ್ಞಾನ ಮಾರ್ಗದಲ್ಲಿ ನೀವು ಎಂದೂ ಕೂಡ ಪರಮಾತ್ಮ ತಂದೆಯ ಶಿಷ್ಯರು ಎಂದು ಹೇಳಿಸಿಕೊಳ್ಳುವುದಿಲ್ಲ ಅಥವಾ ಪರಮಾತ್ಮ ತಂದೆಯನ್ನು ಅನುಕರಣೆ ಮಾಡುವಂತಹ ಫಾಲೋವರ್ಸ್ ಎಂದು ಹೇಳಿಸಿಕೊಳ್ಳುವುದಿಲ್ಲ. ನೀವೀಗ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ. ಮಕ್ಕಳಾಗುವುದು ಅಂದರೆ ಆಸ್ತಿಗೆ ಅಧಿಕಾರಿ ಆಗುವುದಾಗಿದೆ. ಇಂದಿನ ಗೀತೆಯಾಗಿದೆ ಓಂ ನಮ ಶಿವಾಯ, ಓಂ ಶಾಂತಿ. ಮಕ್ಕಳು ಗೀತೆಯನ್ನು ಕೇಳಿದಿರಿ. ಇದು ಪರಂಪಿತ ಪರಮಾತ್ಮ ಶಿವತಂದೆಯ ಮಹಿಮೆಯಾಗಿದೆ. ಶಿವಾಯ ನಮಃ ಎಂದು ಹೇಳುತ್ತಾರೆ. ರುದ್ರಾಯ ನಮಃ ಅಥವಾ ಸೋಮನಾಥಾಯ ನಮಃ ಎಂದು ಕರೆಯುವುದಿಲ್ಲ, ಶಿವಾಯ ನಮಃ ಎಂದು ಹೇಳುತ್ತಾರೆ. ಅಂದ ಮೇಲೆ ಶಿವತಂದೆಯ ನೆನಪನ್ನು ಬಹಳಷ್ಟು ಮಾಡುತ್ತಾರೆ, ಶಿವತಂದೆಗೆ ಬಹಳಷ್ಟು ಮಹಿಮೆಯನ್ನು ಮಾಡುತ್ತಾರೆ. ಈಗ ಶಿವಾಯ ನಮಃ ಎಂದು ನಾವು ಹೇಳುತ್ತೇವೆ. ಶಿವತಂದೆ ನಮ್ಮೆಲ್ಲರಿಗೂ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆಯ ಹೆಸರು ಶಿವ ಆಗಿದೆ. ಪರಮಾತ್ಮ ತಂದೆ ನಿರಾಕಾರ ತಂದೆಯಾಗಿದ್ದಾರೆ. ಓ ಪರಮಾತ್ಮ ತಂದೆ ಎಂದು ಇಲ್ಲಿ ಯಾರು ಕರೆಯುತ್ತಿದ್ದಾರೆ? ಆತ್ಮ ಪರಮಾತ್ಮ ತಂದೆಗೆ ಓ ಪರಮಾತ್ಮ ತಂದೆ ಎಂದು ಕರೆಯುತ್ತದೆ. ಕೇವಲ ಓ ತಂದೆ ಎಂದು ಕರೆದಾಗ ಅವರು ಶಾರೀರಿಕ ತಂದೆ ಆಗಿ ಬಿಡುತ್ತಾರೆ. ಕೇವಲ ತಂದೆ ಎಂದು ಕರೆದರೆ ಶರೀರಕ್ಕೆ ಜನ್ಮ ಕೊಟ್ಟಂತಹ ತಂದೆಯ ನೆನಪು ಬರುತ್ತದೆ. ಓ ಪರಮಾತ್ಮ ತಂದೆ ಎಂದು ಕರೆದಾಗ ಆತ್ಮಿಕ ತಂದೆಯ ನೆನಪು ಬರುತ್ತದೆ. ಓ ಪರಮಾತ್ಮ ತಂದೆ ಎಂದು ಆತ್ಮಿಕ ತಂದೆಗೆ ಕರೆಯುತ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ದೇವತೆಗಳ ಬುದ್ಧಿ ಪಾರಸ ಬುದ್ಧಿಯಾಗಿದೆ ಎಂದು ಹೇಳಲಾಗುತ್ತದೆ. ದೇವತೆಗಳು ವಿಶ್ವಕ್ಕೆ ಮಾಲೀಕರಾಗಿದ್ದರು. ಈ ಸಮಯದಲ್ಲಿ ಭಾರತದಲ್ಲಿ ಹೇಳಲು ಕೇಳಲು ಮಾಲೀಕರಂತೂ ಇಲ್ಲ. ರಾಜನಿಗೆ ಪಿತಾ ಎಂದು ಕರೆಯಲಾಗುತ್ತದೆ, ರಾಜನಿಗೆ ಅನ್ನದಾತ ಎಂದು ಕರೆಯಲಾಗುತ್ತದೆ. ಈ ಸಮಯದಲ್ಲಿ ರಾಜರೂ ಕೂಡ ಇಲ್ಲ. ಅಂದ ಮೇಲೆ ಶಿವಾಯ ನಮಃ ಎಂದು ಇಲ್ಲಿ ಯಾರು ಹೇಳಿದರು? ಪರಮಾತ್ಮ ನಮಗೆ ತಂದೆಯಾಗಿದ್ದಾರೆ ಎಂದು ನಮಗೆ ಗೊತ್ತಾಗುವುದು ಹೇಗೆ? ಇಲ್ಲಿ ಬಹಳಷ್ಟು ಜನ ಬ್ರಹ್ಮಕುಮಾರ್ ಬ್ರಹ್ಮಕುಮಾರಿಯರು ಇದ್ದಾರೆ. ಇಲ್ಲಿರುವಂತಹ ಎಲ್ಲಾ ಬ್ರಹ್ಮಕುಮಾರ್ ಬ್ರಹ್ಮಕುಮಾರಿಯರು ಶಿವತಂದೆಗೆ ಮೊಮ್ಮಕ್ಕಳಾಗಿದ್ದಾರೆ. ಬ್ರಹ್ಮನ ಮೂಲಕ ಶಿವತಂದೆ ಈ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಾರೆ. ನಾವೆಲ್ಲರೂ ಹೇಳುತ್ತೇವೆ, ನಾವೆಲ್ಲರೂ ಬ್ರಹ್ಮಕುಮಾರ್ ಬ್ರಹ್ಮಕುಮಾರಿಯರಾಗಿದ್ದೇವೆ ಎಂದು. ಒಳ್ಳೆಯದು. ಬ್ರಹ್ಮ ಯಾರ ಮಗು ಆಗಿದ್ದಾರೆ? ಬ್ರಹ್ಮ ಶಿವತಂದೆಯ ಮಗು ಆಗಿದ್ದಾರೆ. ಬ್ರಹ್ಮ ವಿಷ್ಣು ಶಂಕರ ಮೂವರೂ ಕೂಡ ಶಿವತಂದೆಗೆ ಮಕ್ಕಳಾಗಿದ್ದಾರೆ. ಶಿವತಂದೆ ಸರ್ವಶ್ರೇಷ್ಠ ಭಗವಂತ ಆಗಿದ್ದಾರೆ. ನಿರಾಕಾರಿ ವತನದಲ್ಲಿ ನಿವಾಸವನ್ನು ಮಾಡುವಂತವರು ಶಿವತಂದೆ ಆಗಿದ್ದಾರೆ. ಬ್ರಹ್ಮ ವಿಷ್ಣು ಶಂಕರ ಸೂಕ್ಷ್ಮ ವತನದ ನಿವಾಸಿಗಳಾಗಿದ್ದಾರೆ. ಒಳ್ಳೆಯದು. ಮನುಷ್ಯ ಸೃಷ್ಟಿಯನ್ನು ಪರಮಾತ್ಮ ತಂದೆ ಹೇಗೆ ರಚನೆ ಮಾಡಿದರು ಎಂದು ಕೇಳಿದರೆ ಎಲ್ಲರೂ ಹೇಳುತ್ತಾರೆ, ನಾಟಕದ ಅನುಸಾರ ಪರಮಾತ್ಮ ತಂದೆ ಬ್ರಹ್ಮನ ಸಾಧಾರಣ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಇವರನ್ನು ಪ್ರಜಾಪಿತ ಬ್ರಹ್ಮನನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಈ ಬ್ರಹ್ಮನ ತನುವಿನಲ್ಲೇ ಪ್ರವೇಶವನ್ನು ಮಾಡಿ ಇವರಿಗೆ ಬ್ರಹ್ಮ ಎಂದು ಹೆಸರನ್ನು ಇಟ್ಟಿದ್ದೇನೆ. ಪರಮಾತ್ಮ ತಂದೆ ಬ್ರಹ್ಮ ತಂದೆಯನ್ನು ದತ್ತು ಮಗುವನ್ನಾಗಿ ಮಾಡಿಕೊಂಡು ನಂತರ ಬ್ರಹ್ಮನ ಹೆಸರನ್ನು ಬದಲಾಯಿಸುತ್ತಾರೆ. ಸನ್ಯಾಸಿಗಳು ಕೂಡ ಹೆಸರನ್ನು ಚೇಂಜ್ ಮಾಡಿಕೊಳ್ಳುತ್ತಾರೆ. ಬಲೆ ಗೃಹಸ್ಥಿಗಳ ಬಳಿ ಸನ್ಯಾಸಿಗಳು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಆದರೆ ತಮ್ಮ ಸಂಸ್ಕಾರಕ್ಕನುಸಾರವಾಗಿ ಬಾಲಕರಾಗಿ ಇರುವಾಗಲೇ ಶಾಸ್ತ್ರ ಮುಂತಾದದ್ದನ್ನು ಓದುತ್ತಾರೆ. ಪುನಃ ಅವರಿಗೆ ವೈರಾಗ್ಯ ಬರುತ್ತದೆ. ಆಗ ಅವರು ಕಾಡಿಗೆ ಹೋಗುತ್ತಾರೆ. ಯಾರು ಸನ್ಯಾಸಿ ಆಗುವಂತಹ ಸಂಸ್ಕಾರವುಳ್ಳಂತಹ ಆತ್ಮರಾಗಿದ್ದಾರೋ ಅವರು ಬಾಲ್ಯದಲ್ಲೇ ಸನ್ಯಾಸಿಗಳ ಬಳಿ ಹೋಗಿ ಸನ್ಯಾಸಿಗಳಿಗೆ ದತ್ತು ಮಕ್ಕಳಾಗುತ್ತಾರೆ. ಪುನಃ ಹೇಳುತ್ತಾರೆ, ಇವರು ನನ್ನ ಗುರು ಆಗಿದ್ದಾರೆ ಎಂದು. ಆದರೆ ಆ ಗುರುಗಳಿಗೆ ಸನ್ಯಾಸಿಗಳು ತಮ್ಮ ತಂದೆ ಎಂದು ಕರೆಯುವುದಿಲ್ಲ. ನಾನು ಈ ಗುರುವಿಗೆ ಶಿಷ್ಯ ಆಗಿದ್ದೇನೆ ಅಥವಾ ಈ ಗುರುವಿಗೆ ನಾನು ಫಾಲೋವರ್ ಆಗಿದ್ದೇನೆ ಎಂದು ಹೇಳುತ್ತಾರೆ. ಗುರುಗಳು ತಮ್ಮ ಶಿಷ್ಯರನ್ನು ದತ್ತು ತೆಗೆದುಕೊಳ್ಳುತ್ತಾರೆ. ನೀವೀಗ ನನಗೆ ಶಿಷ್ಯರಾಗಿದ್ದೀರಾ ಅಥವಾ ನೀವೀಗ ನನ್ನ ಫಾಲೋವರ್ ಆಗಿದ್ದೀರಾ ಎಂದು ಗುರುಗಳು ಶಿಷ್ಯರಿಗೆ ಹೇಳುತ್ತಾರೆ.
ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ನನಗೆ ಮಕ್ಕಳಾಗಿದ್ದೀರಾ, ಆತ್ಮರಾದ ನೀವು ತಂದೆಯಾದ ನನ್ನನ್ನು ಭಕ್ತಿ ಮಾರ್ಗದಲ್ಲಿ ಕೂಗಿ ಕರೆಯುತ್ತೀರಾ, ಏಕೆಂದರೆ ಈ ಕಲಿಯುಗದಲ್ಲಿ ಬಹಳಷ್ಟು ದುಃಖ ಇದೆ, ಆದ್ದರಿಂದ ದುಃಖಿಗಳಾಗಿ ಎಲ್ಲರೂ ಅಯ್ಯೋ ಅಯ್ಯೋ ಎಂದು ಕೂಗುತ್ತಿರುತ್ತಾರೆ. ಪತಿತ ಪಾವನ ತಂದೆ ಒಬ್ಬರೇ ಆಗಿದ್ದಾರೆ. ನಿರಾಕಾರ ಶಿವ ತಂದೆಗೆ ಆತ್ಮ ಶಿವಾಯ ನಮಃ ಎಂದು ಕರೆಯುತ್ತದೆ. ನಿರಾಕಾರ ಶಿವ ತಂದೆಗೆ ಆತ್ಮವೇ ನಮಸ್ಕಾರವನ್ನು ಮಾಡುತ್ತದೆ. ಅಂದ ಮೇಲೆ ಪರಮಾತ್ಮ ತಂದೆ ನಮ್ಮೆಲ್ಲರಿಗೂ ತಂದೆ ಆಗಿದ್ದಾರೆ. ನೀವು ಮಾತ್ಪಿತ ಆಗಿದ್ದೀರಾ ಎಂದು ಪರಮಾತ್ಮ ತಂದೆಗೆ ಮಕ್ಕಳು ಮಹಿಮೆಯನ್ನು ಮಾಡುತ್ತಾರೆ. ಇಲ್ಲಿ ತಂದೆ ಇದ್ದಾರೆ ಅಂದ ಮೇಲೆ ಅವಶ್ಯವಾಗಿ ತಾಯಿ ಕೂಡ ಇರಲೇಬೇಕು. ತಂದೆ ತಾಯಿ ಇರದೆ ಮಕ್ಕಳನ್ನು ರಚಿಸಲು ಸಾಧ್ಯ ಇಲ್ಲ. ತಂದೆ ತಾಯಿ ಇಲ್ಲದೆ ಮಕ್ಕಳ ರಚನೆ ಆಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಯ ಬಳಿ ಈಗ ಮಕ್ಕಳಾದ ನಾವು ಬಂದಿದ್ದೇವೆ. ತಂದೆ ಪುನಃ ಮಕ್ಕಳ ಬಳಿ ಬರಬೇಕಾಗುತ್ತದೆ. ಈ ಸೃಷ್ಟಿ ಚಕ್ರ ಹೇಗೆ ಪುನರಾವರ್ತನೆ ಆಗುತ್ತದೆ? ಈ ನಾಟಕದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕು. ಇದಕ್ಕೆ ತ್ರಿಕಾಲದರ್ಶಿ ಆಗುವುದು ಎಂದು ಕರೆಯಲಾಗುತ್ತದೆ. ಜಗತ್ತಿನಲ್ಲಿ ಕೋಟ್ಯಾಂತರ ಜನ ಪಾತ್ರಧಾರಿಗಳಿದ್ದಾರೆ. ಇಷ್ಟೆಲ್ಲ ಕೋಟ್ಯಾಂತರ ಜನ ಪಾತ್ರಧಾರಿಗಳಿದ್ದಾರೆ ಅಂದ ಮೇಲೆ ಪ್ರತಿಯೊಬ್ಬರ ಪಾತ್ರ ಬೇರೆ ಬೇರೆ ಆಗಿದೆ. ಇದು ಬೇಹದ್ದಿನ ನಾಟಕ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಈ ನಾಟಕದ ರಚಯಿತ ಆಗಿದ್ದೇನೆ, ನಾನು ಈ ನಾಟಕದ ನಿರ್ದೇಶಕ ಆಗಿದ್ದೇನೆ, ನಾನು ಈ ನಾಟಕದಲ್ಲಿ ಮುಖ್ಯ ಪಾತ್ರಧಾರಿ ಆಗಿದ್ದೇನೆ, ನಾನೀಗ ನನ್ನ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ನನ್ನ ಆತ್ಮಕ್ಕೆ ಸರ್ವಶ್ರೇಷ್ಠ ಆತ್ಮ ಎಂದು ನೀವು ಕರೆಯುತ್ತೀರಾ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ನೋಡಲು ಆತ್ಮದ ರೂಪವು ಒಂದೇ ರೀತಿ ಇದೆ ಮತ್ತು ಪರಮಾತ್ಮ ತಂದೆಯ ರೂಪ ಕೂಡ ಅದೇ ರೀತಿ ಇದೆ. ವಾಸ್ತವದಲ್ಲಿ ಆತ್ಮನಾದ ನಾನು ಬಿಂದು ರೂಪದಲ್ಲಿ ಇದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಭ್ರುಕುಟಿಯ ಮಧ್ಯದಲ್ಲಿ ಆತ್ಮ ನಕ್ಷತ್ರ ರೂಪದಲ್ಲಿ ನಿವಾಸವನ್ನು ಮಾಡುತ್ತದೆ. ಆತ್ಮ ಬಹಳಷ್ಟು ಸೂಕ್ಷ್ಮ ಆಗಿದೆ. ಆತ್ಮವನ್ನು ಈ ಕಣ್ಣಿನಿಂದ ನೋಡಲು ಸಾಧ್ಯ ಇಲ್ಲ. ಆತ್ಮ ಸೂಕ್ಷ್ಮ ರೂಪದಲ್ಲಿ ಇದೆ ಅಂದ ಮೇಲೆ ಆತ್ಮಕ್ಕೆ ತಂದೆಯಾದ ಪರಮಾತ್ಮ ತಂದೆ ಕೂಡ ಸೂಕ್ಷ್ಮ ರೂಪದಲ್ಲೇ ಇದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಆತ್ಮರಾದ ನೀವು ಬಿಂದುವಿನ ಸಮಾನ ಆಗಿದ್ದೀರಾ. ಶಿವ ತಂದೆಯಾದ ನಾನು ಕೂಡ ಬಿಂದುವಿನ ಸಮಾನ ಆಗಿದ್ದೇನೆ. ಆದರೆ ನಾನು ಸರ್ವಶ್ರೇಷ್ಠ ಆತ್ಮ ಆಗಿದ್ದೇನೆ, ನಾನು ರಚಯಿತ ಆಗಿದ್ದೇನೆ, ನಾನು ನಿರ್ದೇಶಕ ಆಗಿದ್ದೇನೆ, ನಾನು ಜ್ಞಾನದ ಸಾಗರ ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ನನ್ನಲ್ಲಿ ಇದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ನಾನು ಜ್ಞಾನದ ಸಾಗರ ಆಗಿದ್ದೇನೆ, ನಾನು ಆಶೀರ್ವಾದದ ಸಾಗರ ಆಗಿದ್ದೇನೆ, ನಾನು ಎಲ್ಲರಿಗೂ ಆಶೀರ್ವಾದವನ್ನು ನೀಡುತ್ತೇನೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಎಲ್ಲರನ್ನು ಸದ್ಗತಿಗೆ ಕರೆದುಕೊಂಡು ಹೋಗುತ್ತೇನೆ. ದುಃಖಹರ್ತ ಸುಖಕರ್ತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಸತ್ಯಯುಗದಲ್ಲಿ ದುಃಖ ಇರುವುದೇ ಇಲ್ಲ. ಸತ್ಯಯುಗದಲ್ಲಿ ಯಾವುದೇ ಪ್ರಕಾರದ ದುಃಖ ಇರುವುದಿಲ್ಲ. ಸತ್ಯಯುಗದಲ್ಲಿ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಸೃಷ್ಟಿ ಅನ್ನುವಂತಹ ವೃಕ್ಷಕ್ಕೆ ನಾನು ಬೀಜ ರೂಪ ಆಗಿದ್ದೇನೆ. ತಿಳಿದುಕೊಳ್ಳಿ, ಮಾವಿನ ಹಣ್ಣಿನ ವೃಕ್ಷ ಇರುತ್ತದೆ. ಆ ಮಾವಿನ ಹಣ್ಣಿನ ವೃಕ್ಷದ ಬೀಜ ಜಡ ಬೀಜ ಆಗಿದೆ. ಆದ್ದರಿಂದ ಮಾವಿನ ಹಣ್ಣಿನ ವೃಕ್ಷದ ಬೀಜ ಮಾತನಾಡಲು ಸಾಧ್ಯ ಇಲ್ಲ. ಒಂದು ವೇಳೆ ಮಾವಿನ ಬೀಜ ಚೈತನ್ಯ ಬೀಜ ಆಗಿದ್ದರೆ ಮಾವಿನ ಬೀಜ ಸ್ವಯಂ ಮಾತನಾಡುತ್ತಿತ್ತು. ಬೀಜ ಆದಂತಹ ನನ್ನ ಮೂಲಕ ಈ ರೀತಿ ರಂಬೆ ಕೊಂಬೆ ಹುಟ್ಟಿದೆ, ಈ ರೀತಿ ಎಲೆಗಳು ಹುಟ್ಟಿದೆ ಎಂದು ಮಾವಿನ ಬೀಜ ಚೈತನ್ಯ ಆಗಿದ್ದರೆ ಹೇಳುತ್ತಿತ್ತು. ಈಗ ಇಲ್ಲಿ ಚೈತನ್ಯ ಬೀಜ ರೂಪ ಆದಂತಹ ಪರಮಾತ್ಮ ತಂದೆ ಇದ್ದಾರೆ. ಪರಮಾತ್ಮ ತಂದೆ ಈ ಮಾನವ ವಂಶ ವೃಕ್ಷದ ಚೈತನ್ಯ ಬೀಜ ಆಗಿದ್ದಾರೆ. ಈ ವೃಕ್ಷಕ್ಕೆ ಕಲ್ಪವೃಕ್ಷ ಎಂದು ಕರೆಯಲಾಗುತ್ತದೆ. ಮನುಷ್ಯರು ಸೃಷ್ಟಿ ಅನ್ನುವ ವೃಕ್ಷದ ಬೀಜ ರೂಪಾದಂತಹ ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ. ಮನುಷ್ಯ ಸೃಷ್ಟಿಯ ಬೀಜ ಪರಂಪಿತ ಪರಮಾತ್ಮ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ಬಂದು ತಿಳಿಸುತ್ತಾರೆ, ನಾನೀಗ ನಿಮಗೆ ಈ ಜ್ಞಾನವನ್ನು ತಿಳಿಸುತ್ತಿದ್ದೇನೆ. ಈ ಜ್ಞಾನವನ್ನು ತಿಳಿಸಿ ಮಕ್ಕಳನ್ನು ನಾನು ಸದಾ ಕಾಲಕ್ಕೋಸ್ಕರ ಸುಖಿಗಳನ್ನಾಗಿ ಮಾಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಮಾಯೆ ಮಕ್ಕಳನ್ನು ದುಃಖಿಯನ್ನಾಗಿ ಮಾಡುತ್ತದೆ. ಭಕ್ತಿ ಮಾರ್ಗ ಈಗ ಪೂರ್ಣ ಆಗುತ್ತಾ ಇದೆ. ಈ ನಾಟಕ ಚಕ್ರ ಅವಶ್ಯವಾಗಿ ತಿರುಗುತ್ತದೆ. ಇದು ಬೇಹದ್ದಿನ ವಿಶ್ವದ ಇತಿಹಾಸ ಮತ್ತು ಭೂಗೋಳ ಆಗಿದೆ. ಈ ಚಕ್ರ ತಿರುಗುತ್ತಿರುತ್ತದೆ. ಕಲಿಯುಗ ಪರಿವರ್ತನೆಯಾಗಿ ಸತ್ಯಯುಗ ಬರಲೇಬೇಕು. ಸೃಷ್ಟಿಯಂತೂ ಒಂದೇ ಆಗಿದೆ. ಪರಮಾತ್ಮ ತಂದೆ ಕೂಡ ಒಬ್ಬರೇ ಆಗಿದ್ದಾರೆ. ಪರಮಾತ್ಮ ತಂದೆಗೆ ಯಾರೂ ತಂದೆ ಇಲ್ಲ. ಪರಮಾತ್ಮ ತಂದೆ ಟೀಚರ್ ಆಗಿದ್ದಾರೆ. ಟೀಚರ್ ಆಗಿ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಭಗವಾನ್ ವಾಚ್ ಆಗಿದೆ, ನಾನೀಗ ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ. ಮನುಷ್ಯರಿಗೆ ಮಾತ್ಪಿತ ಆದಂತಹ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ. ಮನುಷ್ಯರು ಮಾತ್ಪಿತ ಆದಂತಹ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ. ಈಗ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ. ನಿರಾಕಾರ ಶಿವ ತಂದೆಗೆ ನಿರಾಕಾರಿ ಆತ್ಮದ ರೂಪದಲ್ಲಿ ನಾವೆಲ್ಲರೂ ಮಕ್ಕಳಾಗಿದ್ದೇವೆ. ನಿರಾಕಾರಿ ಶಿವ ತಂದೆಗೆ ನಿರಾಕಾರಿ ಮಕ್ಕಳು ನಾವಾಗಿದ್ದೇವೆ. ಪುನಃ ಸಾಕಾರಿ ಜಗತ್ತಿನಲ್ಲಿರುವ ಸಾಕಾರ ಬ್ರಹ್ಮ ತಂದೆಗೆ ನಾವೆಲ್ಲರೂ ಮಕ್ಕಳಾಗಿದ್ದೇವೆ.
ನಿರಾಕಾರ ರೂಪದಲ್ಲಿ ಮಕ್ಕಳಾದಾಗ ನಾವೆಲ್ಲರೂ ಪರಸ್ಪರ ಸಹೋದರ ಸಹೋದರರಾಗಿರುತ್ತೇವೆ ಮತ್ತು ಬ್ರಹ್ಮನಿಗೆ ಮಕ್ಕಳಾದಾಗ ನಾವೆಲ್ಲರೂ ಪರಸ್ಪರ ಸಹೋದರ ಸಹೋದರಿಯಾಗಿರುತ್ತೇವೆ. ಇದು ಪವಿತ್ರರಾಗಿ ಇರುವಂತಹ ಯುಕ್ತಿಯಾಗಿದೆ. ಸಹೋದರ ಸಹೋದರಿ ವಿಕಾರಕ್ಕೆ ವಶ ಆಗಲು ಹೇಗೆ ಸಾಧ್ಯ? ವಿಕಾರದ ಬೆಂಕಿಯಂತೂ ಹತ್ತೇ ಹತ್ತುತ್ತದೆ. ಕಾಮಕ್ಕೆ ಅಗ್ನಿ ಎಂದು ಕರೆಯಲಾಗುತ್ತದೆ. ಕಾಮ ವಿಕಾರಕ್ಕೆ ಅಗ್ನಿ ಎಂದು ಕರೆಯುತ್ತೇವೆ. ಪರಮಾತ್ಮ ತಂದೆ ಕಾಮ ವಿಕಾರದ ಅಗ್ನಿಯಿಂದ ಸ್ವಯಂವನ್ನು ರಕ್ಷಣೆ ಮಾಡಿಕೊಳ್ಳುವ ಯುಕ್ತಿಯನ್ನು ನಮಗೆ ತಿಳಿಸುತ್ತಾರೆ. ಈಗ ಇಲ್ಲಿ ನಮಗೆ ಸರ್ವಶ್ರೇಷ್ಠ ಪ್ರಾಪ್ತಿ ಸಿಗುತ್ತಾ ಇದೆ. ಒಂದನೆಯದಾಗಿ ನಮ್ಮ ಸಮ್ಮುಖದಲ್ಲಿ ಬಹಳ ಶ್ರೇಷ್ಠ ಪ್ರಾಪ್ತಿ ಇದೆ. ಒಂದು ವೇಳೆ ಪರಮಾತ್ಮ ತಂದೆಯ ಶ್ರೀಮತದಂತೆ ನೀವು ನಡೆದರೆ ಬೇಹದ್ದಿನ ತಂದೆಯ ಮೂಲಕ ನೀವು ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ. ಪರಮಾತ್ಮ ತಂದೆಯ ನೆನಪಿನಿಂದ ನೀವು ಸದಾ ಕಾಲಕ್ಕೋಸ್ಕರ ಆರೋಗ್ಯವಂತರಾಗುತ್ತೀರಾ. ಪ್ರಾಚೀನ ಭಾರತದ ಯೋಗ ಬಹಳಷ್ಟು ಪ್ರಸಿದ್ಧ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡುತ್ತಾ ಪವಿತ್ರರಾಗುತ್ತೀರಾ, ಆಗ ನಿಮ್ಮ ಪಾಪ ಭಸ್ಮ ಆಗುತ್ತದೆ. ಪರಮಾತ್ಮ ತಂದೆಯ ನೆನಪಿನಲ್ಲಿ ನೀವು ಶರೀರವನ್ನು ತ್ಯಾಗ ಮಾಡಿದರೆ ನೀವು ನನ್ನ ಬಳಿ ಬರುತ್ತೀರಾ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಈಗ ಈ ಹಳೆಯ ಜಗತ್ತು ಸಮಾಪ್ತಿಯಾಗುತ್ತದೆ. ಇದು ಅದೇ ಮಹಾಭಾರತದ ಯುದ್ಧದ ಸಮಯ ಆಗಿದೆ. ಯಾರು ಪರಮಾತ್ಮ ತಂದೆಗೆ ಮಕ್ಕಳಾಗುತ್ತಾರೋ ಅವರೇ ವಿಜಯಿ ಆಗುತ್ತಾರೆ. ಯಾರೆಲ್ಲ ಪರಮಾತ್ಮ ತಂದೆಗೆ ಮಕ್ಕಳಾಗುತ್ತಾರೋ ಅವರಿಗೆ ಅವಶ್ಯವಾಗಿ ವಿಜಯ ಪ್ರಾಪ್ತಿಯಾಗುತ್ತದೆ. ಈಗ ರಾಜ್ಯಧಾನಿ ಸ್ಥಾಪನೆ ಆಗುತ್ತಾ ಇದೆ. ಭಗವಂತ ತಂದೆ ರಾಜಯೋಗವನ್ನು ಕಲಿಸುತ್ತಾರೆ. ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ರಾಜಯೋಗವನ್ನು ಕಲಿಸುತ್ತಾರೆ. ಪುನಃ ಮಾಯಾ ರಾವಣ ನಮ್ಮನ್ನು ನರಕಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾನೆ. ರಾವಣ ನಮಗೆ ಶಾಪವನ್ನು ನೀಡುತ್ತಾನೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮುದ್ದಿನ ಮಕ್ಕಳೇ, ನೀವೀಗ ನನ್ನ ಮತದಂತೆ ನಡೆದು ಸ್ವರ್ಗದ ನಿವಾಸಿಗಳಾಗಿ ಅಂದರೆ ಸ್ವರ್ಗವಾಸಿ ಭವ ಎಂದು ಪರಮಾತ್ಮ ತಂದೆ ಆಶೀರ್ವಾದವನ್ನು ಮಾಡುತ್ತಾರೆ. ಪುನಃ ಯಾವಾಗ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆಯೋ ಆಗ ರಾವಣ ಹೇಳುತ್ತಾನೆ, ಹೇ ಈಶ್ವರನ ಮಕ್ಕಳೇ, ನೀವೀಗ ನರಕದ ನಿವಾಸಿಗಳಾಗಿ ಅಂದರೆ ನರಕವಾಸಿ ಭವ ಎಂದು ರಾವಣ ಶಾಪವನ್ನು ನೀಡುತ್ತಾನೆ. ನರಕದ ನಂತರ ಅವಶ್ಯವಾಗಿ ಸ್ವರ್ಗ ಬರುತ್ತದೆ. ಇದು ನರಕ ಆಗಿದೆ. ಇಲ್ಲಿ ಎಷ್ಟೊಂದು ಜಗಳ ಹೊಡೆದಾಟ ನಡೆಯುತ್ತಿದೆ. ಸತ್ಯಯುಗದಲ್ಲಿ ಜಗಳ ಹೊಡೆದಾಟ ಇರುವುದಿಲ್ಲ. ಭಾರತವೇ ಸ್ವರ್ಗ ಆಗಿತ್ತು. ಭಾರತ ಸ್ವರ್ಗ ಆಗಿದ್ದಾಗ ಬೇರೆ ಯಾವ ರಾಜ್ಯವೂ ಇರಲಿಲ್ಲ. ಈಗ ಭಾರತ ದೇಶ ನರಕ ಆಗಿದೆ. ಇಲ್ಲಿ ಅನೇಕ ಧರ್ಮ ಇದೆ, ಗಾಯನ ಕೂಡ ಇದೆ. ಅನೇಕ ಧರ್ಮದ ವಿನಾಶ, ಒಂದು ಧರ್ಮದ ಸ್ಥಾಪನೆಯನ್ನು ಮಾಡಲು ನಾನು ಈ ಸೃಷ್ಟಿಗೆ ಬರಬೇಕಾಗುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ನಾನು ಒಮ್ಮೆ ಈ ಸೃಷ್ಟಿಯಲ್ಲಿ ಅವತರಿತ ಆಗುತ್ತೇನೆ. ಪರಮಾತ್ಮ ತಂದೆ ಪತಿತ ಜಗತ್ತಿನಲ್ಲೇ ಬರಬೇಕಾಗುತ್ತದೆ. ಯಾವಾಗ ಹಳೆಯ ಜಗತ್ತಿನ ಸಮಾಪ್ತಿಯ ಸಮಯ ಬರುತ್ತದೆಯೋ ಆಗ ಪರಮಾತ್ಮ ತಂದೆ ಈ ಜಗತ್ತಿಗೆ ಬರುತ್ತಾರೆ. ಹಳೆಯ ಜಗತ್ತಿನ ಸಮಾಪ್ತಿಗೋಸ್ಕರ ಯುದ್ಧ ಅಂತೂ ನಡೆಯಲೇಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನೀವೆಲ್ಲರೂ ಅಶರೀರಿಯಾಗಿ ಈ ಸೃಷ್ಟಿಗೆ ಬಂದಿದ್ದೀರಿ. ನೀವೇ 84 ಜನ್ಮದ ಪಾತ್ರವನ್ನು ಪೂರ್ಣಗೊಳಿಸಿದ್ದೀರಾ. ಈಗ ನೀವು ವಾಪಸ್ ಮನೆಗೆ ಹೋಗಬೇಕು. ನಾನೀಗ ನಿಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡಿ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ಲೆಕ್ಕ ಅಂತೂ ಇದೆ ತಾನೆ. 5000 ವರ್ಷದಲ್ಲಿ ದೇವತೆಗಳು 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಎಲ್ಲರೂ 84 ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ತಂದೆಯಾದ ನನ್ನನ್ನು ನೆನಪು ಮಾಡಿ ಮತ್ತು ನಾನು ನೀಡುವ ಆಸ್ತಿಯನ್ನು ನೆನಪು ಮಾಡಿ. ನನ್ನ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಈ ಸೃಷ್ಟಿ ಚಕ್ರ ನಿಮ್ಮ ಬುದ್ಧಿಯಲ್ಲಿ ಸದಾ ತಿರುಗುತ್ತಿರಬೇಕು. ನಾನು ಪಾತ್ರಧಾರಿಯಾಗಿದ್ದೇನೆ. ಪಾತ್ರಧಾರಿಯಾಗಿ ನಾಟಕದ ರಚಯಿತ, ನಾಟಕದ ನಿರ್ದೇಶಕ ಮತ್ತು ನಾಟಕದ ಮುಖ್ಯ ಪಾತ್ರಧಾರಿಯ ಬಗ್ಗೆ ಅರ್ಥ ಮಾಡಿಕೊಳ್ಳದೇ ಇದ್ದರೆ ಅವರು ಬುದ್ಧಿಹೀನರಾಗಿದ್ದಾರೆ. ಭಾರತ ದೇಶ ಈಗ ಎಷ್ಟೊಂದು ಕಂಗಾಲಾಗಿ ಬಿಟ್ಟಿದೆ. ಪುನಃ ಪರಮಾತ್ಮ ತಂದೆ ಬಂದು ಭಾರತ ದೇಶವನ್ನು ಶ್ರೀಮಂತ ದೇಶವನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಭಾರತದ ನಿವಾಸಿಗಳಾದ ನೀವೇ ಸ್ವರ್ಗದಲ್ಲಿ ರಾಜ್ಯವನ್ನು ಆಳುತ್ತಿದ್ದೀರಿ. ನಂತರ ನೀವೇ ಅವಶ್ಯವಾಗಿ 84 ಜನ್ಮವನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಈಗ ನಿಮ್ಮ 84 ಜನ್ಮದ ಚಕ್ರ ಪೂರ್ಣ ಆಗಿದೆ. ಈ ಅಂತಿಮ ಜನ್ಮ ಮಾತ್ರ ಉಳಿದಿದೆ. ಇದು ನಿಮ್ಮ ಅಂತಿಮ ಜನ್ಮ. ಈ ಒಂದು ಅಂತಿಮ ಜನ್ಮ ಮಾತ್ರ ಈಗ ಉಳಿದಿದೆ. ಭಗವಾನ್ ವಾಚ್ ಆಗಿದೆ. ಸರ್ವರಿಗೂ ಭಗವಂತ ತಂದೆ ಒಬ್ಬರೇ ಆಗಿದ್ದಾರೆ. ಶ್ರೀಕೃಷ್ಣನಿಗೆ ಸರ್ವ ಧರ್ಮದವರು ಭಗವಂತ ಎಂದು ಒಪ್ಪಿಕೊಳ್ಳುವುದಿಲ್ಲ. ನಿರಾಕಾರ ತಂದೆಗೆ ಸರ್ವ ಧರ್ಮದವರು ಭಗವಂತ ಎಂದು ಒಪ್ಪಿಕೊಳ್ಳುತ್ತಾರೆ. ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ ನಾನು ಬಂದು ಇವರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ.
ಈಗ ರಾಜ್ಯ ಸ್ಥಾಪನೆ ಆಗುತ್ತದೆ, ನಂತರ ವಿನಾಶ ಆಗುತ್ತದೆ. ನಾನು ವಾಪಸ್ ಮನೆಗೆ ಹೋಗುತ್ತೇನೆ. ಇದು ಬಹಳ ದೊಡ್ಡ ಯಜ್ಞ ಆಗಿದೆ. ಜಗತ್ತಿನಲ್ಲಿ ಎಷ್ಟೆಲ್ಲ ಯಜ್ಞ ನಡೆಯುತ್ತಿದೆಯೋ ಆ ಎಲ್ಲಾ ಯಜ್ಞಗಳು ಈ ಯಜ್ಞದಲ್ಲೇ ಸ್ವಾಹ ಆಗುತ್ತದೆ. ಜಗತ್ತಿನಲ್ಲಿರುವ ಎಲ್ಲಾ ವಸ್ತುಗಳು ಈ ಯಜ್ಞದಲ್ಲಿ ಸ್ವಾಹ ಆಗುತ್ತದೆ. ಇಡೀ ಜಗತ್ತಿನ ಕಲ್ಮಶ ಈ ಯಜ್ಞದಲ್ಲಿ ಸ್ವಾಹ ಆಗುತ್ತದೆ. ನಂತರ ಪುನಃ ಯಾವ ಯಜ್ಞವನ್ನು ಯಾರೂ ರಚನೆ ಮಾಡುವುದಿಲ್ಲ. ಭಕ್ತಿ ಮಾರ್ಗವೇ ಸಮಾಪ್ತಿಯಾಗಿ ಬಿಡುತ್ತದೆ. ಸತ್ಯುಗ ಮತ್ತು ತ್ರೇತಾಯುಗ ಮುಗಿದ ನಂತರ ಪುನಃ ಭಕ್ತಿ ಮಾರ್ಗ ಪ್ರಾರಂಭ ಆಗುತ್ತದೆ. ಈಗ ಭಕ್ತಿ ಪೂರ್ಣ ಆಗುತ್ತಿದೆ. ಅಂದ ಮೇಲೆ ಒಬ್ಬ ಶಿವತಂದೆಗೆ ಸಂಪೂರ್ಣ ಮಹಿಮೆ ಇದೆ. ಶಿವತಂದೆಗೆ ಎಷ್ಟೊಂದು ಹೆಸರನ್ನು ಇಡಲಾಗಿದೆ, ಆದರೆ ಶಿವತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ಶಿವತಂದೆ ರುದ್ರ ಆಗಿದ್ದಾರೆ, ಸೋಮನಾಥ ಆಗಿದ್ದಾರೆ, ಬಬುಲ್ನಾಥ ಆಗಿದ್ದಾರೆ. ಒಬ್ಬ ತಂದೆಗೆ ಅನೇಕ ಹೆಸರನ್ನು ಇಡಲಾಗಿದೆ. ಪರಮಾತ್ಮ ತಂದೆ ಯಾವ ಯಾವ ಪ್ರಕಾರದಲ್ಲಿ ಸೇವೆಯನ್ನು ಮಾಡುತ್ತಾರೋ ಆ ಸೇವೆಗೆ ತಕ್ಕಂತೆ ಪರಮಾತ್ಮ ತಂದೆಗೆ ಹೆಸರನ್ನು ಇಟ್ಟಿದ್ದಾರೆ. ಪರಮಾತ್ಮ ತಂದೆ ಈಗ ನಿಮಗೆ ಸೋಮರಸವನ್ನು ಕುಡಿಸುತ್ತಿದ್ದಾರೆ. ಮಾತೆಯರಾದ ನಿಮ್ಮನ್ನು ಸ್ವರ್ಗದ ಬಾಗಿಲನ್ನು ತೆರೆಯಲು ಪರಮಾತ್ಮ ತಂದೆ ನಿಮಿತ್ತರನ್ನಾಗಿ ಮಾಡಿದ್ದಾರೆ. ಪವಿತ್ರರಿಗೆ ನಮಸ್ಕಾರವನ್ನು ಮಾಡಲಾಗುತ್ತದೆ, ಅಪವಿತ್ರರು ಪವಿತ್ರರಿಗೆ ನಮಸ್ಕಾರವನ್ನು ಮಾಡುತ್ತಾರೆ, ಕನ್ಯೆಗೆ ಎಲ್ಲರೂ ನಮಸ್ಕಾರವನ್ನು ಮಾಡುತ್ತಾರೆ. ಇಲ್ಲಿರುವ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರು ಭಾರತದ ಉದ್ಧಾರವನ್ನು ಮಾಡುತ್ತಿದ್ದೇವೆ. ನಾವೀಗ ಪವಿತ್ರರಾಗಿ ಪರಮಾತ್ಮ ತಂದೆಯ ಮೂಲಕ ಪವಿತ್ರ ಜಗತ್ತಿನ ಆಸ್ತಿಯನ್ನು ಪಡೆದುಕೊಳ್ಳಬೇಕು. ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಪವಿತ್ರರಾಗಿ ಇರಬೇಕು. ಗೃಹಸ್ಥದಲ್ಲಿದ್ದು ಪವಿತ್ರರಾಗುವ ಮಾತಿನಲ್ಲೇ ಪರಿಶ್ರಮ ಇದೆ. ಕಾಮ ಮಹಾಶತ್ರು ಆಗಿದೆ. ಯಾರಿಗೆ ಕಾಮ ವಿಕಾರವನ್ನು ಬಿಟ್ಟು ಜೀವನವನ್ನು ನಡೆಸಲು ಸಾಧ್ಯ ಆಗುವುದಿಲ್ಲವೋ ಅವರು ಕಾಮ ವಿಕಾರಕ್ಕೋಸ್ಕರ ಬೇರೆಯವರಿಗೆ ಹೊಡೆಯುತ್ತಿರುತ್ತಾರೆ. ಈ ರುದ್ರ ಯಜ್ಞದಲ್ಲಿ ಅಬಲೆಯರ ಮೇಲೆ ಅತ್ಯಾಚಾರ ನಡೆಯುತ್ತದೆ. ಮಕ್ಕಳು ಹೊಡೆಸಿಕೊಳ್ಳುತ್ತಾ ಕೊನೆಗೂ ಒಂದು ದಿನ ಯಾರು ಹೊಡೆಯುತ್ತಿದ್ದಾರೋ ಅವರ ಪಾಪದ ಕೊಡ ತುಂಬುತ್ತದೆ. ನಂತರ ಅವರ ವಿನಾಶ ಆಗುತ್ತದೆ. ಬಹಳಷ್ಟು ಮಕ್ಕಳು ಇಂಥವರಿದ್ದಾರೆ, ಅವರು ಎಂದೂ ಕೂಡ ಪರಮಾತ್ಮ ತಂದೆಯನ್ನು ನೋಡಿಲ್ಲ. ಪರಮಾತ್ಮ ತಂದೆಗೆ ಮಕ್ಕಳು ಪತ್ರವನ್ನು ಬರೆಯುತ್ತಾರೆ, ಬಾಬಾ ನಾನು ನಿಮ್ಮ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೇನೆ, ನಿಮ್ಮಿಂದ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನಾನು ಅವಶ್ಯವಾಗಿ ಪವಿತ್ರ ಆಗುತ್ತೇನೆ ಎಂದು ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಶಾಸ್ತ್ರವನ್ನು ಓದುವುದು, ತೀರ್ಥಯಾತ್ರೆಯನ್ನು ಮಾಡುವುದು ಇದೆಲ್ಲ ಭಕ್ತಿ ಮಾರ್ಗದ ಶಾರೀರಿಕ ಯಾತ್ರೆಯಾಗಿದೆ. ಭಕ್ತಿ ಮಾರ್ಗದಲ್ಲಿ ನೀವು ಈ ರೀತಿ ಶಾರೀರಿಕ ಯಾತ್ರೆಯನ್ನು ಮಾಡುತ್ತಾ ಬಂದಿದ್ದೀರಾ. ನೀವೀಗ ವಾಪಸ್ ಮನೆಗೆ ಹೋಗಬೇಕು. ಆದ್ದರಿಂದ ತಂದೆಯಾದ ನನ್ನ ಜೊತೆಗೆ ಯೋಗವನ್ನು ಜೋಡಣೆ ಮಾಡಿ. ಉಳಿದ ಎಲ್ಲಾ ವ್ಯಕ್ತಿಗಳ ಸಂಘದಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಂಡು ಒಬ್ಬ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಿ. ಆಗ ನಾನು ನಿಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತೇನೆ. ನಂತರ ನಾನು ನಿಮ್ಮನ್ನು ಸ್ವರ್ಗಕ್ಕೆ ಕಳಿಸುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಅದು ಶಾಂತಿಧಾಮ ಆಗಿದೆ. ಶಾಂತಿಧಾಮದಲ್ಲಿ ಆತ್ಮರು ಪರಸ್ಪರ ಸ್ವಲ್ಪ ಕೂಡ ಮಾತನಾಡುವುದಿಲ್ಲ. ಸತ್ಯುಗ ಸುಖಧಾಮ ಆಗಿದೆ. ಈ ಕಲಿಯುಗ ದುಃಖಧಾಮ ಆಗಿದೆ. ಈಗ ಈ ದುಃಖಧಾಮದಲ್ಲಿ ನಾವೆಲ್ಲರೂ ನಿವಾಸವನ್ನು ಮಾಡುತ್ತಿದ್ದೇವೆ. ದುಃಖಧಾಮದಲ್ಲಿ ಇರುವಂತಹ ನಾವು ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕು. ಆಗ ಪುನಃ ನಾವು ಸ್ವರ್ಗಕ್ಕೆ ಹೋಗಲು ಸಾಧ್ಯ. ನಾವು 84 ಜನ್ಮವನ್ನು ಪಡೆದುಕೊಂಡಿದ್ದೇವೆ. ಈ ವರ್ಣದ ಚಕ್ರ ತಿರುಗುತ್ತಿರುತ್ತದೆ. ಮೊದಲು ಬ್ರಾಹ್ಮಣರು ಜುಟ್ಟಿಗೆ ಸಮಾನ ಆಗಿದ್ದಾರೆ. ನಂತರ ದೇವತಾ ವರ್ಣ, ನಂತರ ಕ್ಷತ್ರಿಯ ವರ್ಣ. ಇದೇ ರೀತಿ ಪಲ್ಟಿ ಹೊಡೆಯುವ ಆಟ ನಡೆಯುತ್ತಿರುತ್ತದೆ. ಈಗ ನಾವು ಬ್ರಾಹ್ಮಣರಿಂದ ಪುನಃ ದೇವತೆ ಆಗುತ್ತೇವೆ. ಈ ಚಕ್ರ ತಿರುಗುತ್ತಿರುತ್ತದೆ. ಈ ಚಕ್ರವನ್ನು ಅರ್ಥ ಮಾಡಿಕೊಂಡರೆ ನಾವು ಚಕ್ರವರ್ತಿ ರಾಜ ಆಗುತ್ತೇವೆ. ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಆಸ್ತಿಯನ್ನು ನಾವೀಗ ಪಡೆದುಕೊಳ್ಳಬೇಕು. ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆಯ ಮತದಂತೆ ನಡೆಯಬೇಕು. ಪರಮಾತ್ಮ ತಂದೆ ಈಗ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ನಿರಾಕಾರ ಪರಮಾತ್ಮ ತಂದೆ ಬಂದು ಈ ಸಾಕಾರದಲ್ಲಿರುವ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದಾರೆ. ಆತ್ಮರಾದ ನಾವು ನಿರಾಕಾರ ಸ್ವರೂಪದಲ್ಲೇ ಇದ್ದೇವೆ. ಆತ್ಮರಾದ ನಾವು ಪರಮಧಾಮದಲ್ಲಿ ನಿರಾಕಾರ ಸ್ವರೂಪದಲ್ಲೇ ಇರುತ್ತೇವೆ. ಈ ಸಾಕಾರ ಜಗತ್ತಿಗೆ ಬೆಳಕನ್ನು ನೀಡಲು ಸೂರ್ಯ ಚಂದ್ರ ಲೈಟ್ ಆಗಿದ್ದಾರೆ. ಇಲ್ಲಿ ಬೇಹದ್ದಿನ ಹಗಲು ಮತ್ತು ಬೇಹದ್ದಿನ ರಾತ್ರಿಯ ಆಟ ನಡೆಯುತ್ತಿದೆ. ಈ ಸೃಷ್ಟಿ ನಾಟಕಕ್ಕೆ ಬೇಹದ್ದಿನ ಹಗಲು ಬೇಹದ್ದಿನ ರಾತ್ರಿ ಎಂದು ಕರೆಯಲಾಗುತ್ತದೆ. ಸತ್ಯುಗ ಮತ್ತು ತ್ರೇತಾಯುಗ ಹಗಲಾಗಿದೆ. ದ್ವಾಪರಯುಗ ಮತ್ತು ಕಲಿಯುಗ ರಾತ್ರಿಯಾಗಿದೆ. ಪರಮಾತ್ಮ ತಂದೆ ಬಂದು ಸದ್ಗತಿಯ ಮಾರ್ಗವನ್ನು ತೋರಿಸುತ್ತಾರೆ. ಅಂದ ಮೇಲೆ ಈಗ ಮಕ್ಕಳಿಗೆ ಎಷ್ಟು ಒಳ್ಳೆಯ ತಿಳುವಳಿಕೆ ಪ್ರಾಪ್ತಿಯಾಗುತ್ತಿದೆ. ಸತ್ಯುಗದಲ್ಲಿ ಸುಖ ಇರುತ್ತದೆ, ನಂತರ ಸುಖ ಸ್ವಲ್ಪ ಸ್ವಲ್ಪ ಕಡಿಮೆ ಆಗುತ್ತಾ ಹೋಗುತ್ತದೆ. ಸತ್ಯುಗದಲ್ಲಿ ನೀವು 16 ಕಲಾ ಸಂಪೂರ್ಣರಾಗಿರುತ್ತೀರಾ. ತ್ರೇತಾಯುಗದಲ್ಲಿ 14 ಕಲೆ ಉಳ್ಳವರಾಗುತ್ತೀರಾ. ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ಸತ್ಯುಗದಲ್ಲಿ ಎಂದು ಅಕಾಲ ಮೃತ್ಯು ಬರುವುದಿಲ್ಲ.
ಸತ್ಯುಗದಲ್ಲಿ ಅಳುವ, ಜಗಳ ಮಾಡುವ, ಹೊಡೆದಾಡುವ ಮಾತೇ ಇಲ್ಲ. ಎಲ್ಲದಕ್ಕೂ ಆಧಾರ ಶಿಕ್ಷಣ ಆಗಿದೆ. ಈ ಶಿಕ್ಷಣದ ಮೂಲಕ ಮನುಷ್ಯರಿಂದ ದೇವತೆ ಆಗಬೇಕು. ಭಗವಂತ ತಂದೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ನಮ್ಮನ್ನು ದೇವಿ ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಲೌಕಿಕ ಜಗತ್ತಿನ ಶಿಕ್ಷಣ 1 ಪೈಸೆಯಷ್ಟು ಬೆಲೆ ಬಾಳುವಂತಹ ಶಿಕ್ಷಣ ಆಗಿದೆ. ಈ ಶಿಕ್ಷಣ ವಜ್ರ ಸಮಾನ ಶಿಕ್ಷಣ ಆಗಿದೆ. ಕೇವಲ ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾಗುವಂತಹ ಮಾತಿದೆ. ಇದು ಅತಿ ಸಹಜ ರಾಜಯೋಗ ಆಗಿದೆ. ವಕೀಲರಾಗುವುದಕ್ಕೋಸ್ಕರ ಯಾವ ಶಿಕ್ಷಣವನ್ನು ಕಲಿಯುತ್ತಾರೋ ಆ ಶಿಕ್ಷಣ ಕೂಡ ರಾಜಯೋಗದಷ್ಟು ಸಹಜ ಅಲ್ಲ. ಇಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನೀವು ಚಕ್ರವರ್ತಿ ರಾಜ ಆಗುತ್ತೀರಾ, ಮತ್ತು ಚಕ್ರವನ್ನು ನೆನಪು ಮಾಡಿದರೆ ನೀವು ಚಕ್ರವರ್ತಿ ರಾಜ ಆಗುತ್ತೀರಾ? ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳದೇ ಇದ್ದರೆ ನೀವು ಯಾವ ಜ್ಞಾನದ ಮಾತನ್ನೂ ಅರ್ಥ ಮಾಡಿಕೊಂಡಿಲ್ಲ ಎಂದು ಅರ್ಥ. ಪರಮಾತ್ಮ ತಂದೆ ಸ್ವಯಂ ವಿಶ್ವಕ್ಕೆ ಮಾಲೀಕ ಆಗುವುದಿಲ್ಲ. ಪರಮಾತ್ಮ ತಂದೆ ಮಕ್ಕಳನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಶಿವತಂದೆ ತಿಳಿಸುತ್ತಾರೆ, ಸತ್ಯುಗದಲ್ಲಿ ಈ ಬ್ರಹ್ಮ ತಂದೆ ಮಹಾರಾಜ ಆಗುತ್ತಾರೆ. ಸತ್ಯುಗದಲ್ಲಿ ನಾನು ಮಹಾರಾಜ ಆಗುವುದಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ನಾನು ನಿರ್ವಾಣ ಧಾಮಕ್ಕೆ ಹೋಗಿ ಕುಳಿತುಕೊಳ್ಳುತ್ತೇನೆ. ಮಕ್ಕಳನ್ನು ನಾನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ. ಸತ್ಯ ಸತ್ಯ ನಿಷ್ಕಾಮ ಸೇವೆಯನ್ನು ಒಬ್ಬ ಪರಂಪಿತ ಪರಮಾತ್ಮ ತಂದೆ ಮಾತ್ರ ಮಾಡಲು ಸಾಧ್ಯ. ಸತ್ಯ ಸತ್ಯ ನಿಷ್ಕಾಮ ಸೇವೆಯನ್ನು ನಿರಾಕಾರ ತಂದೆಯಾದಂತಹ ಪರಂಪಿತ ಪರಮಾತ್ಮ ತಂದೆ ಮಾತ್ರ ಮಾಡುತ್ತಾರೆ. ಮನುಷ್ಯರು ನಿಷ್ಕಾಮ ಸೇವೆಯನ್ನು ಮಾಡಲು ಸಾಧ್ಯ ಇಲ್ಲ. ಈಶ್ವರ ತಂದೆಯನ್ನು ಪಡೆದುಕೊಂಡು ನಾವು ಇಡೀ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ. ಪರಮಾತ್ಮ ತಂದೆಯನ್ನು ಪಡೆದು ನಾವು ಭೂಮಿ ಮತ್ತು ಆಕಾಶ ಎಲ್ಲದಕ್ಕೂ ಮಾಲೀಕರಾಗುತ್ತೇವೆ. ದೇವತೆಗಳು ಕೂಡ ವಿಶ್ವಕ್ಕೆ ಮಾಲೀಕರಾಗಿದ್ದರು. ಈ ಸಮಯದಲ್ಲಿ ಜಗತ್ತಿನಲ್ಲಿ ಎಷ್ಟೊಂದು ವಿಭಜನೆ ಆಗಿದೆ, ಈ ಸಮಯದಲ್ಲಿ ಜಗತ್ತಿನಲ್ಲಿ ಎಷ್ಟೊಂದು ಪಾರ್ಟಿಷನ್ ಆಗಿದೆ. ಈಗ ಪುನಃ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನೀಗ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ. ಸ್ವರ್ಗದಲ್ಲಿ ನೀವೇ ನಿವಾಸವನ್ನು ಮಾಡುತ್ತಿದ್ದೀರಿ. ಭಾರತ ಇಡೀ ವಿಶ್ವಕ್ಕೆ ಮಾಲೀಕ ಆಗಿತ್ತು, ಈಗ ಭಾರತ ದೇಶ ಕಂಗಾಲಾಗಿದೆ. ಪುನಃ ಈ ಮಾತಿನ ಮೂಲಕ ಭಾರತವನ್ನು ವಿಶ್ವಕ್ಕೆ ಮಾಲೀಕ ಮಾಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಇಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಮಾತೆಯರಿದ್ದಾರೆ, ಆದ್ದರಿಂದ ಒಂದೇ ಮಾತರಂ ಎಂದು ಕರೆಯಲಾಗುತ್ತದೆ. ಸಮಯ ಬಹಳ ಕಡಿಮೆ ಇದೆ, ಶರೀರದ ಬಗ್ಗೆ ಭರವಸೆ ಇಲ್ಲ, ಎಲ್ಲರೂ ಸಾಯಲೇಬೇಕು. ಈಗ ಇದು ಎಲ್ಲರ ವಾನಪ್ರಸ್ಥ ಸ್ಥಿತಿಯಾಗಿದೆ, ಎಲ್ಲರೂ ವಾಪಸ್ ಮನೆಗೆ ಹೋಗಲೇಬೇಕು. ಭಗವಂತ ತಂದೆ ಇಲ್ಲಿ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಜ್ಞಾನದ ಸಾಗರ, ಶಾಂತಿಯ ಸಾಗರ, ಆಶೀರ್ವಾದದ ಸಾಗರ ಎಂದು ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಪುನಃ ನಮ್ಮನ್ನು ಸರ್ವಗುಣ ಸಂಪನ್ನರನ್ನಾಗಿ ಮಾಡುತ್ತಾರೆ, 16 ಕಲಾ ಸಂಪೂರ್ಣರನ್ನಾಗಿ ಮಾಡುತ್ತಾರೆ, ಸಂಪೂರ್ಣ ಪವಿತ್ರರನ್ನಾಗಿ ಮಾಡುತ್ತಾರೆ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದಾರವರ ನಂಬರ್ 1 ಪುರುಷಾರ್ಥದ ಅನುಸಾರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, 1st ಪಾಯಿಂಟ್, ಈ ಶಿಕ್ಷಣದ ಮೂಲಕ ನಮ್ಮ ಜೀವನ ವಜ್ರ ಸಮಾನ ಆಗುತ್ತದೆ. ಆದ್ದರಿಂದ ಚೆನ್ನಾಗಿ ಶಿಕ್ಷಣವನ್ನು ಕಲಿಯಬೇಕು. ಶಿಕ್ಷಣದ ಮೂಲಕ ನಮ್ಮ ಜೀವನವನ್ನು ವಜ್ರ ಸಮಾನ ಮಾಡಿಕೊಳ್ಳುವುದಕ್ಕೋಸ್ಕರ ಚೆನ್ನಾಗಿ ಜ್ಞಾನದ ಶಿಕ್ಷಣವನ್ನು ಕಲಿಯಬೇಕು. ಅನ್ಯ ಎಲ್ಲ ವ್ಯಕ್ತಿಗಳ ಸಂಘದಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಂಡು ಒಬ್ಬ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು. ಅಂದರೆ ಒಬ್ಬ ತಂದೆಯ ಸಂಘದಲ್ಲೇ ಇರಬೇಕು. 2nd ಪಾಯಿಂಟ್, ಶ್ರೀಮತದಂತೆ ನಡೆದು ಸ್ವರ್ಗದ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಬೇಕು. ನಡೆದಾಡುತ್ತಾ ತಿರುಗಾಡುತ್ತಾ ಸ್ವದರ್ಶನ ಚಕ್ರವನ್ನು ತಿರುಗಿಸಬೇಕು. ಇಂದಿನ ವರದಾನ ಆಗಿದೆ, ನನ್ನ ತನವನ್ನು ತ್ಯಾಗ ಮಾಡಿ ನಿಮಿತ್ತರಾಗಿ ಸೇವೆಯನ್ನು ಮಾಡುವಂತಹ ಸದಾ ಸಂತುಷ್ಟ ಆತ್ಮರಾಗಿ ಲೌಕಿಕ ಪರಿವಾರದಲ್ಲಿ ಇದ್ದರೂ ಕೂಡ ಸೇವೆಯನ್ನು ಮಾಡುತ್ತಾ ಸದಾ ನಾನು ನಿಮಿತ್ತ ಆಗಿದ್ದೇನೆ, ನಾನು ಸೇವಾದಾರಿಯಾಗಿದ್ದೇನೆ ಅನ್ನುವ ಸ್ಮೃತಿ ಇರಬೇಕು. ಸೇವೆಯನ್ನು ಮಾಡುವಾಗ ಸ್ವಲ್ಪ ಕೂಡ ನನ್ನತನ ಇರಬಾರದು, ಆಗ ಸಂತುಷ್ಟರಾಗಿ ಇರುತ್ತೇವೆ. ಎಲ್ಲಿ ನನ್ನತನ ಬರುತ್ತದೆಯೋ ಅಲ್ಲಿ ತೊಂದರೆಯ ಅನುಭವ ಆಗುತ್ತದೆ. ಆಗ ಮಕ್ಕಳು ವಿಚಾರವನ್ನು ಮಾಡುತ್ತಾರೆ, ನನ್ನ ಮಗ ಈ ರೀತಿ ಮಾಡುತ್ತಾನೆ, ನನ್ನ ಮಗ ಆ ರೀತಿ ಮಾಡುತ್ತಾನೆ ಎಂದು. ಅಂದ ಮೇಲೆ ಎಲ್ಲಿ ನನ್ನತನ ಇದೆಯೋ ಅಲ್ಲಿ ತೊಂದರೆಯ ಅನುಭವ ಆಗುತ್ತದೆ, ಸುಸ್ತಾಗುತ್ತದೆ. ಮತ್ತು ಎಲ್ಲಿ ನನ್ನದು ಅನ್ನುವುದನ್ನು ನಿನ್ನದು ಎಂದು ಪರಿವರ್ತನೆ ಮಾಡಿದ್ದೀರೋ ಅಲ್ಲಿ ನೀವು ತೇಲಲು ಪ್ರಾರಂಭ ಮಾಡುತ್ತೀರಾ. ಎಲ್ಲವೂ ಪರಮಾತ್ಮ ತಂದೆಯದ್ದಾಗಿದೆ ಎಂದು ತಿಳಿದುಕೊಂಡಾಗ ನೀವು ಈಚಲು ಪ್ರಾರಂಭ ಮಾಡುತ್ತೀರಾ. ಆದ್ದರಿಂದ ಎಲ್ಲಾ ನಿಮ್ಮದಾಗಿದೆ, ಎಲ್ಲಾ ನಿಮ್ಮದಾಗಿದೆ ಎಂದು ಪರಮಾತ್ಮ ತಂದೆಗೆ ಹೇಳುವುದು ಅಂದರೆ ಸ್ವಮಾನದಲ್ಲಿ ಸ್ಥಿತ ಆಗುವುದಾಗಿದೆ.
ನನ್ನದು ನನ್ನದು ಎಂದು ಹೇಳುವುದು ಅಂದರೆ ಅಭಿಮಾನಕ್ಕೆ ವಶ ಆಗುವುದಾಗಿದೆ. ಈಗ ನನ್ನದು ಅನ್ನುವುದನ್ನು ನಿನ್ನದು ಅನ್ನುವುದರಲ್ಲಿ ಪರಿವರ್ತನೆ ಮಾಡಿ ಸರ್ವಸ್ವವನ್ನು ಪರಮಾತ್ಮ ತಂದೆಗೆ ಒಪ್ಪಿಸಿ ಸದಾ ಸ್ವಮಾನದಲ್ಲಿ ಸ್ಥಿತಾಗಬೇಕು. ಇಂದಿನ ಶ್ಲೋಗನ್ ಆಗಿದೆ, ಬುದ್ಧಿಯಲ್ಲಿ ಪ್ರತಿಕ್ಷಣ ಪರಮಾತ್ಮ ತಂದೆಯ ಸ್ಮೃತಿ ಇರಬೇಕು ಮತ್ತು ತಂದೆಯ ಶ್ರೀಮತದ ಸ್ಮೃತಿ ಇರಬೇಕು. ಆಗ ಮನಸ್ಸಿನಿಂದ ಸಮರ್ಪಿತ ಆದಂತಹ ಆತ್ಮ ಎಂದು ನಿಮಗೆ ಕರೆಯಲಾಗುತ್ತದೆ. ಈಗ ನಾವು ಮನಃಪೂರ್ವಕವಾಗಿ ಪರಮಾತ್ಮ ತಂದೆಗೆ ಸಮರ್ಪಿತ ಆದಂತಹ ಆತ್ಮ ಆಗಬೇಕು. ಅದಕ್ಕೋಸ್ಕರ ಬುದ್ಧಿಯಲ್ಲಿ ಪ್ರತಿಕ್ಷಣ ತಂದೆಯ ನೆನಪಿರಬೇಕು ಮತ್ತು ತಂದೆ ನೀಡುತ್ತಿರುವ ಶ್ರೀಮತದ ನೆನಪಿರಬೇಕು. ಒಳ್ಳೆಯದು. ಓಂ ಶಾಂತಿ.